ಅಂಡ್ ಅಪ್ಪು ಸರ್ನ ಬೇರೆ ಬೇರೆ ಸಿನಿಮಾಗಳಲ್ಲಿ ಬೇರೆ ಬೇರೆ ಪಾತ್ರಗಳಲ್ಲಿ ನೀವು ನೋಡಿದ್ದೀರಾ. ಪುನೀತ್ ಸರ್ ಆಗಿಯೇ ನೋಡ್ಬೋದಂತ ಸಿನಿಮಾ, ಅಂಡ್ ಅವರೊಳಗಿನ ನಿಜವಾದ ನಾಯಕನ ನೀವು ದರ್ಶನ ಪಡಿತೀರಾ, ಅವರೊಳಗಿನ ನಿಜವಾದ ನಾಯಕನ ಒಂದು ಪರಿಚಯ ನಿಮಗಾಗತ್ತೆ ಈ ಸಿನಿಮಾ ಮುಖಾಂತರ. ಭಾಳಷ್ಟು ಸಂದೇಶಗಳನ್ನು ಪುನೀತ್ ಸರ್ ಹೊತ್ತಂದಿದ್ದಾರೆ. ಮನೆ ಮಂದಿಯೆಲ್ಲ ಕೂತು ನೋಡೋ ಸಿನಿಮಾ, ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬನ್ನಿ, ಫ್ಯಾಮಿಲಿ ಸಮೇತ ಈ ಸಿನಿಮಾ ನೋಡಿ. ಅಪ್ಪು ಸರ್ ಮನಸ್ಸಿಗೆ ಭಾಳ ಖುಷಿಯಾಗುತ್ತೆ, ಆ್ಯಂಡ್ ಮಿಸ್ ಮಾಡ್ಕೊಬೇಡಿ ಯಾರು ಗಂಧದ ಗುಡಿನ. ನಮ್ಮ ದೇವರು ಎಲ್ಲ ಕಡೆ ಸುತ್ತಿ ಕೊನೆಗೆ ಗುಡಿ ಸೇರಿದ್ದಾರೆ ಗಂಧದ ಗುಡಿನ. ಎಲ್ಲರೂ ಕೂಡ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಪ್ಪು ಸರ್ನ ಸ್ಮರಿಸಿ ಸಂಭ್ರಮಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಸೂಪರ್ ಸೂಪರ್. ಅದೇ ಏನು ಹೇಳೋದಂದ್ರೆ, ಇದು ಸಿನಿಮಾ ಅಂತ ಡೆಫಿನೆಟ್ಲಿ ನಾವು ಕನ್ಸಿಡರ್ ಮಾಡಬಾರ್ದು. ಇದೊಂದು ಎಕ್ಸ್ಪೀರಿಯನ್ಸ್, ದೇವಸ್ಥಾನಕ್ಕೆ ಹೋಗಿ ಬಂದಿರೋ ಫೀಲ್ ಆಗ್ತಾ ಇದೆ. ಒಂದಂತೂ ಸದ್ಯ ಯಾವುದೋ ಚಾಕ್ಲೇಟ್ ಡೇ, ಪೆಪ್ಪರ್ಮೆಂಟ್ ಡೇ ಅಂತ ಮಾಡ್ತಾರೆ. ಇನ್ಮೇಲಿಂದ ಅಕ್ಟೋಬರ್ 28ನೇ ತಾರೀಕು ಗಂಧದ ಗುಡಿ ಡೇ ಮಾಡಬೇಕು ಕರ್ನಾಟಕದಲ್ಲಿ. ಪ್ರತಿ ಕನ್ನಡಿಗನೂ ಗಂಧದ ಗುಡಿ ಡೇ ಸೆಲೆಬ್ರೇಟ್ ಮಾಡಬೇಕು ಇನ್ಮೇಲಿಂದ. ಆ ಥರ ಒಂದು ಮೆಸೇಜ್ ಕೊಟ್ಬಿಟ್ಟು ಹೋಗಿದ್ದಾರೆ. ಒಬ್ಬ ಹೀರೋ ಆಗಲ್ಲ, ಒಬ್ಬ ಕಾಮನ್ನರ್ ಆಗಿ ಒಂದು ಫಾರೆಸ್ಟ್ಗೆ ಹೋಗಿ ಒಬ್ಬ ಸ್ಟಾರ್ಡಮ್ನ ಬಿಟ್ಟು ಯಾವ ಥರ ಬದುಕ್ತಾನೆ ಅನ್ನೋದನ್ನು ತೋರಿಸಿದ್ದಾರೆ ಅಪ್ಪು ಸರು. ಐ ಥಿಂಕ್ ಇದು ಕಲಿಯೋದು ಸಾಕಷ್ಟಿದೆ ಇದರಿಂದ, ಎಲ್ಲರೂ ಕಲಿಯೋದಿದೆ ಇದರಲ್ಲಿ. ಕಲಿಯೋಣ, ಇವ್ರು ನಡೆದಿರೋ ಹೆಜ್ಜೆಯಲ್ಲಿ ನಡೆಯೋಣ. ಇನ್ಮೇಲೆ ಅಕ್ಟೋಬರ್ 28ನೇ ತಾರೀಕು ಮರಿದೆ ಗಂಧದ ಗುಡಿ ಡೇನ ಸೆಲೆಬ್ರೇಟ್ ಮಾಡಿ. ಹ್ಯಾಟ್ಸ್ ಆಫ್ ಟು ಅಪ್ಪು ಸರ್.